ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಕ್ಷಣ ಶರಣಾರ್ಥಿ ನಾನು ನಿಮ್ಮ ಶ್ರೀದೇವಿ ಹುಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಇವತ್ತು ಪ್ರತಿಯೊಬ್ಬರಿಗೂ ಸಮೇತ ನಾನು ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಜೊತೆಗೆ ಮತ್ತೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತು ಒಂದು ವಿಶೇಷವಾದ ಒಂದು ಸಂಚಿಕೆಯನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಅದರಲ್ಲಿ ಯಾವುದು ಅಂದ್ರೆ ಇವತ್ತು ಮಹಾಶಿವರಾತ್ರಿ ಅಂದ್ರೆ ಶಿವನ ಅವತರಣೆಯಾಗಿರುವಂತಹ ದಿನ ಅಂದ್ರೆ ಅಜ್ಞಾನದಿಂದ ಸುಜ್ಞಾನಕ್ಕೆ ಬಂದಿರುವಂಥದ್ದು ಒಂದಾದ್ರೆ ಎರಡನೇದು ಶಕ್ತಿ ಸ್ವರೂಪಿಣಿಯಾಗಿರುವಂತಹ ಮಹಿಳೆಯು ಸಮೇತ ಜಾಗೃತವಾಗಿರುವಂತಹ ದಿನ ಹಾಗಾದ್ರೆ ಶಿವ ಮತ್ತು ಶಕ್ತಿ ಈ ಇಬ್ಬರು ಒಂದಾಗುವಂತಹ ಪ್ರಸಂಗ ಅಂತೇಳಿ ನಾನು ಅನ್ಕೊಂಡಿನಿ ಹಾಗಾಗಿ ಐತಿಹಾಸಿಕವಾಗಿ ಇದೊಂದು ನಮ್ಮೆಲ್ಲರಿಗೂ ವಿಶೇಷವಾದಂತಹ ದಿನ ಹಾಗಾಗಿ ಆ ಶಿವನ ಸ್ವಭಾವಗಳನ್ನ ಏನಾದ್ರೂ ನಾವು ನೋಡಿದ್ರೆ ನಾವು ಕಾಮನ್ ಆಗಿ ನೋಡ್ತೇವೆ ನೋಡ್ರಿ ಪುರಾಣಗಳಲ್ಲಿ ಶಿವ ಅಂದ್ರೆ ಅಹ್ ಹಿಮಾಲಯದಲ್ಲಿ ಇರ್ತೇನೆ ಏಕಾಗ್ರವಾಗಿರೋದು ತಪಸ್ಸು ಮಾಡೋದು ಅಥವಾ ಈ ಎಲ್ಲಾ ಸ್ವಭಾವಗಳನ್ನ ಸಿಟ್ಟು ಬಂದ್ರೆ ತಾಂಡವ ನೃತ್ಯವನ್ನ ಮಾಡೋದು ಇದೆಲ್ಲವನ್ನ ನೋಡಿದಾಗ ಅದೇ ರೀತಿ ಮಹಿಳೆಯರಲ್ಲೂ ಸಮೇತ ಅನಂತವಾದ ಶಕ್ತಿಯನ್ನು ಇದೆ ನಮ್ಮ ಹಾಗಾಗಿ ನಮ್ಮೊಳಗಿರುವಂತಹ ಅದ್ಭುತ ಶಕ್ತಿಯನ್ನ ನಾವು ಪ್ರಕಟ ಮಾಡಬೇಕು ಅಂದ್ರ ನಮ್ಮಲ್ಲಿರುವಂತಹ ಶಕ್ತಿ ಇದೆ ನೋಡ್ರಿ ಆ ಶಕ್ತಿಯನ್ನ ನಾವು ಇನ್ನೊಂದಿಷ್ಟು ಇನ್ನೊಂದಿಷ್ಟು ಜಾಗೃತವನ್ನ ಮಾಡಬೇಕು ಹಾಗಾದ್ರೆ ಇವತ್ತು ನಾವು ಮಹಿಳಾ ದಿನಾಚರಣೆಯ ಪ್ರಯುಕ್ತ ಒಂದಿಷ್ಟು ಯೋಚನೆಗಳನ್ನ ಮಾಡೋಣ ನಾವು ನಿಜವಾಗ್ಲೂ ಅಬಲೆಯರು ಇದ್ದೀವಾ ಅಂತೇಳಿ ನಿಜವಾಗ್ಲೂ ನೋಡ್ರಿ ಬೇಕಾದ್ರೆ ಹೇಳ್ತೀನಿ ಜನ್ಮತಃ ಜನ್ಮತಃ ಸಬಲರು ಅಂತ ಯಾರಾದರೂ ಇದ್ರೆ ಅದು ಮಹಿಳೆ ನೀವು ಬೇಕಾದ್ರೆ ಬಾಲ್ಯದಲ್ಲಿರುವಂತಹ ಮಕ್ಕಳಿಗೆ ನೀವು ನೋಡ್ರಿ ಹೆಣ್ಮಕ್ಳದ್ದು ಇದು ಗೋಂಡ್ ಕೂಡದ ಅಂತ ಹೇಳ್ತಾರೆ ನೋಡ್ರಿ ಇದು ಕೇವಲ ಮೂರು ತಿಂಗಳಲ್ಲಿ ಕುಂತು ಬಿಡುತ್ತೆ ಮಹಿಳೆಯರಿಗೆ ಹೆಣ್ಮಕ್ ಹೆಣ್ಣು ಕುಸಿ ಅದೇ ಗಂಡ್ ಮಕ್ಕಳಿಗೆ ನಾವು ಏನಾದ್ರೂ ನೋಡಿದ್ರೆ ಐದು ತಿಂಗಳು ಬೇಕು ಬರೀ ಗೋಂಡ್ ಕೂಡೋದಕ್ಕೆ ಹಾಗಾಗಿ ಶಾರೀರಿಕವಾಗಿ ನೋಡಿದ್ರು ಸಮೇತ ಹೆಣ್ಮಗಳು ನಾಜೂಕಿರೋದಿಲ್ಲ ಬಟ್ ಬೆಳೀತಾ ಬೆಳೀತಾ ಒಂದಿಷ್ಟು ಒಂದು ಪ್ರೊಸೆಸ್ ಏನ್ ಬರುತ್ತೆ ನೋಡ್ರಿ ಅದರಲ್ಲಿ ಒಂದಿಷ್ಟು ಬರುತ್ತೆ ಹಾಗಾಗಿ ಜನ್ಮತಃ ಶಕ್ತಿಶಾಲಿಯವಳು ಯಾರಾದ್ರೂ ಇದ್ರೆ ಅದು ಹೆಣ್ಣು ಕುಲ ಹಾಗಾಗಿ ಯಾವತ್ತು ನಾನು ಎಲ್ಲಾ ಬಾಂಧವರಿಗೆ ಏನು ಅಂದ್ರ ಶಕ್ತಿಹೀನವಾಗಿ ಯಾರಾದ್ರೂ ನಮಗ್ ಮಾಡ್ತಾರಂದ್ರ ಅದು ನಮಗೆ ನಾವೇ ಮಾಡ್ಕೊಳ್ತೀವಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ನನ್ನ ಕೈಲಾಗೋದಿಲ್ಲ ನನ್ಗೆ ಫ್ಯಾಮಿಲಿ ಸಪೋರ್ಟ್ ಮಾಡೋದಿಲ್ಲ ನನ್ನ ಗಂಡ ಸರಿ ಇಲ್ಲ ನನ್ನ ಮನೆ ಸರಿ ಇಲ್ಲ ನನ್ನ ಎಜುಕೇಶನ್ ಸಿಸ್ಟಮ್ ಸರಿಯಾಗಿ ಆಗಿಲ್ಲ ನನ್ಗೆ ಸಪೋರ್ಟಿವ್ ಸಿಸ್ಟಮ್ ಇಲ್ಲ ಈ ಇಲ್ಲ 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 ಅನ್ನುವಂತ ಒಂದು ದೊಡ್ಡ ಪಟ್ಟಿಯನ್ನ ಯಾರಾದರೂ ರೆಡಿ ಮಾಡ್ಕೊಳ್ತಾರಂದ್ರ ಅದು ಹೆಣ್ಣು ಮಾತ್ರ ಹಾಗಾಗಿ ನನಗೆ ಬಹಳಷ್ಟು ಸಲ ಇದೇ ವರ್ಡ್ಸ್ ಗಳನ್ನ ನಾವು ಪುರುಷರ ಹತ್ರ ನೋಡೋದಿಲ್ಲ ಪುರುಷರು ತಮಗಿರುವಂತ ಸೌಲಭ್ಯಗಳನ್ನ ಅನುಸರಿಸಿಕೊಂಡು ಅವ್ರು ಹೋರಾಟವನ್ನ ಮಾಡ್ತಾರ ಬೆಳೆಯೋ ಪ್ರಯತ್ನವನ್ನ ಮಾಡ್ತಾರ ಆದ್ರೆ ಮಹಿಳೆ ಮಾತ್ರ ಎಲ್ಲೋ ಒಂದ್ ಕಡೆ ನನಗೆ ಯಾರಾದ್ರೂ ಬೇಕು ಸಪೋರ್ಟಿವ್ ಸಿಸ್ಟಮ್ ಇದ್ರೆ ಮಾತ್ರ ನಾನು ಮುಂದೆ ಹೋಗ್ತೀನಿ ಅಂತಳೆ ಅಂತಳ ಅದಕ್ಕೆ ನಾನು ಹೇಳ್ತೀನಿ ನೀವು ಮಾಡೋದಕ್ಕೆ ಶುರು ಮಾಡ್ರಿ ಮೊದ್ಲು ಮೊದಲು ಹೆಜ್ಜೆ ಆದ್ರೂ ಇಡ್ರಿ ನೀವು ಹೆಜ್ಜೆ ಆದ್ಮೇಲೆ ಒಬ್ರು ಒಬ್ರು ಜಾಯ್ನ್ ಆಗ್ತಾರೆ ಒಬ್ಬರು ಒಬ್ರು ಸಪೋರ್ಟ್ ಮಾಡ್ತಾರ ಜೀರೋದಿಂದ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ ಹಾಗಾಗಿ ಇವತ್ ನಾನು ಎದುರಿಗೇ ಕುಂತೀನಿ ಅಂದ್ರ ನನ್ಗೂ ಜೀರೋದಿಂದನೇ ಎಲ್ಲರು ಸಪೋರ್ಟ್ ಮಾಡ್ಯಾರಂತ ಇಲ್ಲ ಒಂದು ಹಂತಕ್ಕೆ ಹೋದ್ಮೇಲೆ ಗೊತ್ತಾಗಿದ್ದು ಸುಮಾರು ನಾಲ್ಕು ವರ್ಷಗಳ ಕಾಲ ಸಾಹಿತ್ಯ ಕ್ಷೇತ್ರದಲ್ಲಿ ನಾನ್ ಒಂಟಿ ಹೋರಾಟವನ್ನ ಮಾಡಿ ಅಂದ್ರೆ ಒಬ್ಳೆ ಮಾಡೋದೆಲ್ಲ ಅದನ್ನು ಮಾಡೋದು ಇದನ್ನು ಮಾಡೋದು ಆ ನಂತರ ಎಲ್ಲರಿಗ ಗೊತ್ತಾಯ್ತು ಎಸ್ ಇವ್ರ ಹತ್ರ ಟ್ಯಾಲೆಂಟ್ ಇದೆ ಇವ್ರು ತಮ್ಮ ಪ್ರತಿಭೆಯನ್ನ ಬಹಳಷ್ಟು ಬಹಳಷ್ಟು ಬೆಳೆಸ್ಕೊಂಡಿದ್ದಾರೆ ಅವಾಗ ನನಗೆ ಅವಕಾಶಗಳು ಬರೋದಕ್ಕೆ ಶುರು ಅದಕ್ಕೆ ಹೇಳ್ತೀನಿ ನೋಡ್ರಿ ಮೊದಲು ಅವಕಾಶ ಬರುತ್ತೆ ಆ ನಂತರ ಪ್ರತಿಭೆ ತೋರಿಸ್ತೀನಿ ಅಂತ ನೀವೇನಾದರೂ ಕುಂತರ ಹೆಣ್ಮಕ್ಳೇ ಬರೋದೇ ಇಲ್ಲ ಮೊದಲು ನಿಮ್ಮ ಪ್ರತಿಭೆಯನ್ನು ಬೆಳೆಸಿ ಆ ನಂತರ ಅವಕಾಶಗಳು ತಾನೇ ಬರ್ತವೆ ಹಾಗಾಗಿ ಹೇಳ್ತೀನಿ ಎಲ್ಲಾ ರೀತಿಯ ಸಬಲತೆ ಇದ್ದಾಗ್ಲೂ ಸಮೇತ ನಾವೇನು ಕಮ್ಮಿ ಕಮ್ಜೋರಿ ಮೈಂಡ್ ಸೆಟ್ ಇಟ್ಕೊಂಡಿವಿ ನೋಡ್ರಿ ಅದರಿಂದ ಹೊರಗೆ ಬರಬೇಕು ಹಾಗಾಗಿ ನಮ್ಮಲ್ಲಿ ಆಗ್ತಾ ಇರುವಂತದ್ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ ನಮಗೆ ಇರುವಂತ ಜ್ಞಾನ ವಲಯ ಇದೆ ನೋಡ್ರಿ ಅದಕ್ಕೆ ಬಹಳ ಸಣ್ಣ ಚೌಕಟ್ಟನ್ನ ಮಾಡ್ಕೊಂಡಿವಿ ವಿಶೇಷ ಹೆಣ್ಮಕ್ಳು ಅಂದ್ರೆ ಏನೋ ಸ್ಕೂಲು ಕಾಲೇಜು ಏನೋ ಕಲ್ತೀವಿ ಒಂದ್ಸಲ ಸಂಸಾರು ಹಿಡ್ಕೊಂಡು ಬಿಡ್ತು ಅದಕ್ಕೆ ಹೇಳ್ತೀನಿ ಸಂಸಾರ ನಮ್ಗೆ ಹಿಡ್ದಿಲ್ಲ ನಾವು ಸಂಸಾರಕ್ಕೆ ಗಟ್ಟಿಯಾಗಿ ಹಿಡ್ದೀವಿ ಸೊ ಹಾಗಾಗಿ ಆ ಒಂದ್ಸಲ ಹಿಡ್ಕೊಂಡು ಬಿಡ್ತು ಅಂದ್ರೆ ನಾವು ಮೈಂಡ್ ಸೆಟ್ ಏನ್ ಮಾಡ್ಕೋತೀವಿ ಅಂದ್ರೆ ಏನೋ ಆಗೋದಿಲ್ಲ ನನಗೆ ಮುಗೀತ್ ನನ್ನ ಲೈಫ್ ದಿ ಎಂಡ್ ಎಲ್ಲಾನು ಮುಗೀತು ಖತಮ್ ಆಯ್ತು ಎಲ್ಲ ನಾನು ಈ ಬರೀ ಮಕ್ಕಳ ಸಲುವಾಗಿ ಗಂಡ ಸಂಸಾರ ಇಷ್ಟಕ್ಕಾಗಿ ಮಾಡಬೇಕು ಬಟ್ ಅದೇ ಗಂಡ ಮಕ್ಕಳು ಯಾವಾಗಲೂ ಹೇಳ್ತಾರೆ ನಿನ್ ಸಲುವಾಗಿ ಸಮಯ ನಿನ್ ಸಲುವಾಗಿ ನೀ ಏನಾದರೂ ಮಾಡು ಟೆನ್ಷನ್ ಪ್ರತಿಯೊಂದು ಮನೆಯಲ್ಲಿ ಕೇಳ್ತೀನಿ ಗಂಡ ಹೆಂಡತಿ ಹೇಳ್ತಾನೆ ಟೆನ್ಷನ್ ತಗೋಬೇಡ ಟೆನ್ಷನ್ ತೊಗೋಬೇಡ ಮತ್ತಿಷ್ಟು ಮತ್ತಿಷ್ಟು ತೊಗೊಳೋದು ಟೆನ್ಷನ್ ತೊಗೊಳ್ಳೋದು ನಮ್ಮ ಮೂಲಭೂತ ಹಕ್ಕಾಗಿದೆ ನಾವ್ ಏನ್ ಅನ್ಕೊಂಡಿವಿ ಅಂದ್ರೆ ಟೆನ್ಷನ್ ತಗೊಂಡ್ರೆ ಎಲ್ಲಾ ಕೆಲಸ ಆಗ್ತಾವ್ ಸಿಟ್ ಮಾಡಿದ್ರೆ ಎಲ್ಲಾ ಕೆಲಸ ಆಗ್ತಾವ್ ಆಗೋದಿಲ್ಲ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಸಿಟ್ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಭಯಂಕರವಾದ ದುಷ್ಪರಿಣಾಮ ಬೀರುತ್ತೆ ಹಾಗಾಗಿ ನಾನು ಎಲ್ಲಾ ಹೆಣ್ಮಕ್ಳಿಗೆ ಹೇಳೋದು ಏನೋ ಅಂದ್ರೆ ಶಾಂತ ಸ್ಥಿತಿಯಿಂದ ನಿಮ್ ಕೆಲಸಗಳನ್ನ ಮಾಡೋದಕ್ಕೆ ಮತ್ತೆ ಇನ್ನೊಂದು ಹೆಣ್ಮಕ್ಳಲ್ಲಿರುವ ನಾನು ಯಾಕೆ ಹೆಣ್ಮಕ್ಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ ಮಹಿಳಾ ದಿನಾಚರಣೆ ನಾವ್ ಏನ್ ಮಾಡ್ತೀವಿ ಅಂದ್ರ ನಮ್ಗೆ ಪ್ರೋಗ್ರಾಮ್ ಪ್ರೋಗ್ರಾಂಗಳನ್ನ ಕರೆಕ್ಟ್ ಆಗಿ ಸೆಟ್ ಮಾಡೋದಿದೆ ನೋಡ್ರಿ ಇಲ್ಲಿ ಒಂದಿಷ್ಟು ಗೊಂದಲವನ್ನ ಮಾಡ್ಕೊಳ್ತೀವಿ ಅಂದ್ರೆ ಯಾವುದು ಮೊದಲು ಮಾಡ್ಬೇಕು ಯಾವ್ದು ಆನಂತರ ಮಾಡ್ಬೇಕು ಯಾವುದಕ್ಕೆ ಎಷ್ಟು ಮಹತ್ವವನ್ನ ಕೊಡ್ಬೇಕು ಇಲ್ಲಿ ನಾವು ಸಾಕಷ್ಟು ಸಲ ಗೊಂದಲ ಮಾಡ್ಕೊಂಡು ಎಲ್ಲಾ ಟೆನ್ಷನ್ ಒಂದೇ ಸಲ ತಗೊಳ್ಳೋಕೆ ಶುರು ಮಾಡ್ತೀವಿ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ ನೋಡ್ರಿ ಅದನ್ನ ನೀವು ಫಾಲೋ ಮಾಡೋದಕ್ಕೆ ಕಲಿಲ್ಲ ಅಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀವಿ ಅದಾದ ನಂತರ ನಾನು ವಿಶೇಷ ಹೇಳೋದು ಏನು ಅಂದ್ರೆ ನಾವು ಹೆಣ್ಮಕ್ಳು ಯಾವ ರೀತಿ ಇರ್ತೀವಿ ನೋಡ್ರಿ ಮನ್ಯಾಗ ನಮ್ಮ ಮನೆ ಸಂಪೂರ್ಣ ವಾತಾವರಣ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಸ್ಟ್ರಾಂಗ್ ಇದ್ದಾಗ ಮಾತ್ರ ಮನೆಯಲ್ಲಿರುವ ಎಲ್ಲಾ ಸದಸ್ಯರು ಸ್ಟ್ರಾಂಗ್ ಆಗಿರ್ತಾರ ನಾನು ವೀಕ್ ಆದಂದ್ರ ಎಲ್ಲರೂ ವೀಕ್ ಆಗ್ತಾರ ಕಾರಣ ಏನು ಅಂದ್ರ ನಮ್ಮ ವಿಚಾರಗಳು ಸ್ಪೆಷಲಿ ಹೆಣ್ಮಕ್ಳದು ಪವರ್ಫುಲ್ ಥಾಟ್ಸ್ ಇರ್ತಾವ ನೋಡ್ರಿ ಇಡೀ ಸರೌಂಡಿಂಗ್ ಅಲ್ಲಿ ವರ್ಕ್ ಮಾಡ್ತಾವ್ ಹಾಗಾಗಿ ಯಾವತ್ತು ನಿಮಗೆ ನೀವು ಕಂಜೋರ್ ಅನ್ಕೊಂಡ್ರಿ ನನ್ನ ಕೈಲಾಗೋದಿಲ್ಲ ಅನ್ಕೊಂಡ್ರಿ ಅದೇ ಥಾಟ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅಡಿಗೆ ಮಾಡ್ತಾ ಇದ್ರಿ ಅದೇ ವಿಚಾರಗಳನ್ನ ಇಟ್ಕೊಂಡು ನೊಂದು ಬೆಂದು ಕಣ್ಣೀರ್ ಹಾಕಿ ಅಡಿಗೆ ಮಾಡಿ ನನ್ನ ಮಕ್ಕಳಿಗೆ ನಾನು ಊಟಕ್ಕೆ ಕೊಟ್ಟ ಗಂಡನಿಗೆ ಊಟಕ್ಕೆ ಕೊಟ್ಟ ಅಂದ್ರೆ ಹೊರ್ಗೋಗಿ ಬಂದು ಅವ್ರು ಸಕ್ಸಸ್ ಆಗ್ತಾರನ್ ಹೇಳ್ರಿ ಆ ನೊಂದಿರುವ ಬೆಂದಿರುವ ಫ್ರೀಕ್ವೆನ್ಸಿ ಇರುತ್ತೆ ನೋಡ್ರಿ ಇಮೋಷನಲಿ ಒಳಗಿರುವಂತ ನೋವಿರುತ್ತೆ ನೋಡ್ರಿ ಅವ್ರ ಎಲ್ಲರ ಮೇಲೂ ಪ್ರಭಾವ ಆಗುತ್ತೆ ಅಲ್ಲ ಅವರು ಸೋತು ಸೋತು ಮನೆಗೆ ಬರ್ತಾರ ಒಂದು ಕೆಲಸದಲ್ಲಿ ಸಕ್ಸಸ್ ಆಗೋದಿಲ್ಲ ಹಾಗಾಗಿ ನಿಮ್ಗೆ ಹೇಳ್ತೀನಿ ನನ್ನ ಟ್ರೈನಿಂಗ್ ಅಲ್ಲಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಒಂದ್ ವರ್ಡ್ ಬರುತ್ತೆ ಏನು ಅಂದ್ರ ಲಕ್ಷ್ಮಿ ಅನ್ನುವಂಥವಳು ಎಲ್ಲಿಂದ ಬರ್ತಾಳಂದ್ರ ಮನೆಯ ಗೃಹಿಣಿಯಿಂದ ಬರ್ತಾಳ ಹಾಗಾಗಿ ಗೃಹಿಣಿ ಆ ಮನೆಯ ಹೆಣ್ಮಗಳಿದ್ದಾಳೆ ನೋಡ್ರಿ ಅವಳು ಬಹಳ ದೊಡ್ಡ ಪ್ರಮುಖವಾದ ಪಾತ್ರ ಇರುತ್ತೆ ಅದಕ್ಕೆ ಹೇಳ್ತೀನಿ ಎಲ್ಲಾ ಹೆಣ್ಮಕ್ಳಿಗೆ ಮೊದಲು ನಗ್ತಾ ಎಲ್ಲವನ್ನ ಎದುರಿಸೋದ್ ಕಲಿಯ್ರಿ ಟೆನ್ಷನ್ ತಗೊಳ್ಳೋದ್ರಿಂದ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಉಲ್ಟಾ ಟೆನ್ಷನ್ ಜಾಸ್ತಿಯಾಗಿ ಮನೆಯವರಿಗೂ ಸಮಸ್ಯೆ ನಿಮಗೂ ಸಮಸ್ಯೆ ಎಲ್ಲಾನು ಪ್ರಾಬ್ಲಮ್ ಮತ್ತೆ ಹೇಳ್ತೀನಿ ನಾವು ಟೆನ್ಷನ್ ತಗೊಂಡಿವಂತ ಸರಿ ಮಾಡೋದಕ್ಕೆ ಕರೆಕ್ಟ್ ಮಾಡೋದಕ್ಕೆ ಯಾವ ದೇವದೂತರು ಮನೆ ಇಳಿದು ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂದ್ರೆ ಇದು ಕಲಿಯುಗಿದೆ ಯಾರು ಹೋರಾಟ ಅವರಿಗಿದೆ ಹಾಗಾಗಿ ನಿಮ್ಮ ಹೋರಾಟವನ್ನ ನೀವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ಬೇಕಂದ್ರೆ ಯಾವಾಗ್ಲೂ ಖುಷಿಯಿಂದ ಇರೋದಕ್ಕೆ ಕಲಿಯು ಆ ನಂತರ ಸಮಸ್ಯೆಗಳನ್ನ ನನ್ನ ಲೈಫ್ ನಲ್ಲಿ ಮಾಡಿದ್ದು ಸಮಸ್ಯೆಗಳನ್ನ ಸಮಸ್ಯೆಗಳು ಅಂತೇಳಿ ಕನ್ಸಿಡರ್ ಮಾಡದೇನೆ ಸಮಸ್ಯೆಗಳನ್ನ ಸವಾಲಾಗಿ ಸ್ವೀಕಾರ ಮಾಡ್ರಿ ಅವಾಗ ನೋಡ್ರಿ ಅದ್ಭುತವಾದ ರಿಸಲ್ಟ್ ಇದೆ ರಿಸಲ್ಟ್ ಓರಿಯೆಂಟೆಡ್ ವರ್ಕ್ ಯಾವುದು ಅಂದ್ರ ಸವಾಲಾಗಿ ಸ್ವೀಕಾರ ಮಾಡ್ಬೇಕು ಅದೊಂದು ಪ್ರಶ್ನೆಯಾಗಿ ನಾವು ತಗೊಂಡಾಗ ನಾನು ಹಂಡ್ರೆಡ್ ಪರ್ಸೆಂಟ್ ಅದ್ರ ಮೇಲೆ ಫೋಕಸ್ ಮಾಡ್ತೀನಿ ಅದ್ರ ಮೇಲೆ ನಾನು ವರ್ಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ನನಗೆ ಗೆಲುವಾಗೋದಕ್ಕೆ ಸಾಧ್ಯ ಇದೆ ಆದ್ರೆ ನಮ್ಮಲ್ಲಿ ಮಹಿಳೆಯರಲ್ಲಿ ವಿಶೇಷವಾಗಿ ಇಮೋಷನಲಿ ಮೈಂಡ್ ಇದೆ ನೋಡ್ರಿ ಅದು ಬಹಳಷ್ಟು ವೀಕ್ ಇದೆ ನಾನು ನಿಜವಾಗ್ಲೂ ಹೇಳ್ತೀನಿ ಬಹಳ ವೀಕ್ ಅಂದ್ರೆ ಸಣ್ಣ ಸಣ್ಣ ಮಾತಿಗಳೋದು ಸಣ್ಣ ಸಣ್ಣ ಮಾತಿ ಟೆನ್ಷನ್ ಮಾಡ್ಕೊಳ್ಳೋದು ಅಥವಾ ಎಲ್ಲದಕ್ಕ ಬೆಸ್ಟ್ ಪಾಯಿಂಟ್ ನಂಬಲ್ಲಿ ಏನ್ ಅನ್ಕೊಂಡಿವಂದ್ರೆ ಹಣೆ ಬರ ಅಯ್ಯೋ ನನ್ನ ಹಣೆ ಬರ ಸರಿಲ್ಲ ಎಲ್ಲಕ್ಕ ಲಾಸ್ಟ್ ಪಾಯಿಂಟ್ ಮತ್ತು ಬೆಸ್ಟ್ ಪಾಯಿಂಟ್ ನಮ್ ಅನ್ಕೊಂಡಿಂದ ಏನು ಅಂದ್ರೆ ಹಣೆ ಬರ ಅಂದ್ರೆ ಯಾವ್ದು ಏನು ಬೇಕಾಗಲ್ಲ ಅದೇ ಬಿಟ್ಟು ಹಾಕ್ರಿ ನೀವು ಎಷ್ಟು ದಿನ ಅಂತ ಹಣೆ ಕಳ್ತ್ರಿ ಅದಕ್ಕೆ ಎಲ್ಲರೂ ಹೇಳ್ತಾರೆ ನೋಡ್ರಿ ಜೀವನ ಅನ್ನುವಂಥದ್ದು ಒಂದು ಪುಸ್ತಕ ಮೊದಲ ಪುಟ ಮತ್ತು ಕೊನೆಯ ಪುಟ ಇದೆ ನೋಡ್ರಿ ಅದು ಬರ್ದಿದ್ದಿದೆ ಜನನ ಮತ್ತು ಮರಣ ನಡುವೆ ಇರೋ ಎಲ್ಲಾ ಹಾಳೆಗಳು ಖಾಲಿ ಇದೆ ಇದನ್ನ ನಾನು ಒಪ್ಕೊಂಡಿನಿ ಇದನ್ನ ನಾನು ಸ್ವೀಕಾರ ಮಾಡೀನಿ ಇವತ್ತು ನನ್ನ ಎಲ್ಲಾ ಪುಟಗಳನ್ನ ನಾನೇ ಬರಿತಾ ಇದೀನಿ ನಾನು ಇವತ್ ಯಾವ ಕ್ಲಾಸ್ ಮಾಡ್ಬೇಕಂತೀನಿ ಅಂದ್ರೆ ನಾನ್ ಡಿಸೈಡ್ ಮಾಡ್ತೀನಿ ಇವತ್ ಯಾವ ವರ್ಕ್ ಮಾಡ್ಬೇಕಂತೀನಿ ನೋಡ್ರಿ ಅದನ್ನ ನಾನು ಡಿಸೈಡ್ ಮಾಡ್ತೀನಿ ಇವತ್ ನನ್ನ ಮಗ್ನಿಗೆ ನಾನು ಏನೇನ್ ಕೊಡ್ಬೇಕಂತೀನಿ ಅದನ್ನ ನಾನು ಡಿಸೈಡ್ ಮಾಡ್ತೀನಿ ಇವತ್ ನನ್ನ ಮನೆಯವ್ರಿಗೆ ಯಾವ ಯಾವ ವಿಚಾರಗಳನ್ನ ನಾನು ಪ್ರಸ್ತುತ ಪಡಿಸಬೇಕು ಅದು ನಾನು ಡಿಸೈಡ್ ಮಾಡ್ತೀನಿ ಸೊ ಪ್ರತಿಯೊಂದು ನಮ್ಮ ಅಂಗೈಯಲ್ಲಿದೆ ಬಟ್ ಅದನ್ನ ನಮ್ಗೆ ಅರ್ಥ ಆಗ್ತಾ ಇಲ್ಲ ವಿಶೇಷವಾಗಿ ಹೆಣ್ಮಕ್ಳಿಗೆ ಹಾಗಾಗಿ ಹೇಳ್ತೀನಿ ಹೆಣ್ಣು ಶಕ್ತಿ ಸ್ವರೂಪಿಣಿ ಇದ್ದಾಳೆ ಬಟ್ ಆ ಶಕ್ತಿ ಏನಾಗಿದೆ ಅಂದ್ರೆ ಬಿಟ್ಟಿದೆ ಒಳಗೆ ಬಾಕ್ಸ್ ಇದೆ ಆ ಬಾಕ್ಸ್ ಅನ್ನ ಓಪನ್ ಮಾಡ್ರಿ ಆ ಬಾಕ್ಸ್ ಯಾವುದು ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಸೊ ಹಾಗಾಗಿ ನಿಮ್ಮನ್ನ ನೀವು ಅಫರ್ಮೇಶನ್ ಮಾಡ್ರಿ ನಾನು ಶಕ್ತಿಶಾಲಿಯಾಗಿದ್ದೀನಿ ನಾನು ಬೆಸ್ಟ್ ಇದ್ದೀನಿ ನಾನು ಹೆಲ್ದಿ ಇದ್ದೀನಿ ನಾನು ಹ್ಯಾಪಿ ಇದ್ದೀನಿ ನಾನು ಬಹಳಷ್ಟು ನನಗೆ ಫೋನ್ ಬರ್ತಾವೆ ಏನು ಅಂದ್ರೆ ಮ್ಯಾಮ್ ಒಂದು ಕೆಲಸ ಮಾಡ್ರಿ ಏನಾದರೂ ಮಾಡ್ರಿ ನನ್ನ ಯಜಮಾನ್ರು ನನ್ನ ಮಾತು ಕೇಳಂಗೆ ಮಾಡ್ರಿ ನಾವು ಏನಂಗೆ ಮಾಡೋದಿಲ್ಲ ನೀವೇ ಅಫರ್ಮೇಶನ್ ಹೇಳ್ಬೇಕು ಪ್ರತಿದಿನ ಗಂಡ ಸಪೋರ್ಟ್ ಮಾಡಲ್ಲ ಸಪೋರ್ಟ್ ಮಾಡಲ್ಲ ಬೈತಾರ ಅಂತಾರ ಹಿಂಗ ಹೇಳಿದ್ರಿ ಅಂದ್ರೆ ಅವ್ರು ಇನ್ನೊಂದಿಷ್ಟು ಮಾಡ್ತಾರೆ ಯಾಕೆ ಮಾಡ್ತಾರ ಅಂದ್ರೆ ನಿಮ್ಮ ಫ್ರೀಕ್ವೆನ್ಸಿ ಅವ್ರ ಜೊತೆ ಕನೆಕ್ಟ್ ಇರುತ್ತೆ ಅದನ್ನ ಬಿಟ್ಕೊಟ್ಟು ನನ್ನ ಗಂಡ ಬಹಳ ಸಪೋರ್ಟ್ ಮಾಡ್ತಾರೆ ನನ್ನ ಗಂಡ ಬಹಳ ಒಳ್ಳೆಯವರಿದ್ದಾರೆ ನನ್ನ ಗಂಡ ನಾನು ಹೇಳಿದ್ದೆಲ್ಲವನ್ನ ಸ್ವೀಕಾರ ಮಾಡಿ ನನಗೆ ಸಹಾಯ ಮಾಡ್ತಾರೆ ಈ ರೀತಿ ಅಫರ್ಮೇಶನ್ ಮಾಡೋದಕ್ಕೆ ಶುರು ಮಾಡ್ರಿ ಇಡೀ ಕುಟುಂಬ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಒಂದ್ ಮಾತನ್ನ ಹೇಳ್ತೀನಿ ನೋಡ್ರಿ ನಿಂದನೆ ಮಾಡೋದ್ರಿಂದ ಚುಚ್ಚು ಮಾತಾಡೋದ್ರಿಂದ ಅವರನ್ನ ವಿರೋಧ ಮಾಡೋದ್ರಿಂದ ಒಂದ್ ಹೆಣ್ಮಗಳು ಯಾವತ್ತೂ ಬೆಳೆಯೋದಿಲ್ಲ ಅವರನ್ನ ಸ್ವೀಕಾರ ಮಾಡ್ರಿ ಸಹನೆ ಮಾಡ್ಕೊಡ್ರಿ ಹೊಂದಾಣಿಕೆ ಮಾಡಿಕೊಡ್ರಿ ಅವಾಗ ನಿಮ್ ಸಕ್ಸಸ್ಗೆ ಅವರೆಲ್ಲರೂ ಸಪೋರ್ಟ್ ಮಾಡ್ತಾರೆ ನಾನು ಇವತ್ತು ಸಮೇತ ಮಹಿಳಾ ದಿನಾಚರಣೆ ಸ್ಪೀಚ್ ಮಾಡುವಾಗ ಅದೇನ ಹೇಳ್ದ ಏನು ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ವಿರೋಧ ಮಾಡೋದು ಗಂಡ ಸರಿ ಇಲ್ಲ ಅತ್ತೆ ಸರಿ ಇಲ್ಲ ಮಾವ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂದು ಸರಿ ಮಾಡೋ ಆಪ್ಷನ್ ನಿಮ್ಮ ಹತ್ರ ಇದೆನಾ ಯಾವ ಆಪ್ಷನ್ಸು ನಮ್ಮ ಹತ್ರ ಇಲ್ಲ ಹಾಗಾದ್ರೆ ಸರಿ ಇದೆ ಅಂತ ಫೀಲ್ ಮಾಡ್ಕೊರಿ ಯಾರು ಜಗತ್ತಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿರುವಂತ ಹೆಂಡ್ತಿನೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿರೋ ಗಂಡನೂ ಇಲ್ಲ ಪರ್ಫೆಕ್ಟ್ ನಾವು ಮಾಡಬೇಕು ಅದು ನಮ್ಗಿರೋ ಚಾಲೆಂಜ್ ಸೊ ಹಾಗಾಗಿ ಆಕ್ಸೆಪ್ಟ್ ಮಾಡ್ಕೊರಿ ಸಹನ್ ಮಾಡ್ಕೋರಿ ಹೊಂದಾಣಿಕೆ ಮಾಡ್ಕೋರಿ ನಿಮ್ಮ ಕೆಲಸದಲ್ಲಿ ನಿಮಗೆ ಸಪೋರ್ಟಿವ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅದಕ್ಕೆ ಸ್ವಲ್ಪ ಸಮಯ ಬೇಕು ಅದಕ್ಕೆ ಹೇಳ್ತೀನಿ ಟ್ರೈನಿಂಗ್ ಫೀಲ್ಡ್ನಾಗ ಬರ್ರಿ ಸಲ ನಿಮ್ಮನ್ನ ನೀವು ಅರ್ಥ ಮಾಡ್ಕೋರಿ ನೋಡ್ರಿ ಇದೆಲ್ಲ ನಾವು ಬಹಳಷ್ಟು ಸಲ ಯೋಚನೆ ಮಾಡೋದು ಫೈನಾನ್ಸ್ ಬಗ್ಗೆ ನೋಡ್ರಿ ನೀವು ಗಟ್ಟಿ ನಿರ್ಧಾರವನ್ನ ಮಾಡಿ ಎಲ್ಲ ಹೆಣ್ಮಕ್ಳಿಗೆ ಹೇಳ್ತೀನಿ ಈ ಒಂದು ವರ್ಷ ನೀವು ಬಟ್ಟೆ ಅಂಗಡಿಗೆ ಹೋಗೋದೇ ಇಲ್ಲ ಅಂತ ಸಲ ಡಿಸೈಡ್ ಮಾಡಿದ್ರೆ ಮಿನಿಮಮ್ ಟ್ವೆಂಟಿ ಫೈವ್ ಟು ಫಿಫ್ಟಿ ಥೌಸಂಡ್ ರುಪೀಸ್ ಉಳಿಸ್ತೀವಿ ಬರೀ ಆನ್ಲೈನ್ ದಾಗ ಮಿನಿಮಮ್ ಇಪ್ಪತ್ತೈದನ್ ಮೂವತ್ತ್ ಸಾವಿರ ರೂಪಾಯಿ ಬಟ್ಟೆ ಖರೀದಿ ಮಾಡ್ತೀವಿ ನಾವು ಹೆಣ್ಮಕ್ಳು ಒಂದ್ ವರ್ಷನೇ ಡಿಸೈಡ್ ಮಾಡ್ರಿ ನಾನು ಏನೂ ಓ ಫಿಫ್ಟಿ ಥೌಸಂಡ್ ಅನ್ನ ಉಳಿಸಿ ಎಲ್ಲೋ ಕಲಿಯೋದಕ್ಕೆ ಇನ್ವೆಸ್ಟ್ ಮಾಡಿ ಆ ಕಲ್ತ್ ಮೇಲೆ ನೋಡ್ರಿ ಅಂತ ಸಾವಿರನ್ನ ನೀವು ತಗೋಬಹುದು ಸಾವಿರ ಬಟ್ಟೆಗಳನ್ನ ತಂದು ಹಚ್ಬಹುದು ಒಂದು ಶಾಪೇ ತಂದು ನಿಮ್ಮ ಮನೇಲಿ ಹಚ್ಬಹುದು ಬಟ್ ನಮ್ಗೆ ಅದು ಬೇಕಾಗಿಲ್ಲ ಹಾಗಾಗಿ ಹೇಳ್ತೀನಿ ನೋಡ್ರಿ ಮೈಂಡ್ ಸಲುವಾಗಿ ಒಂದಿಷ್ಟು ಯೋಚನೆ ಮಾಡ್ರಿ ನಿಮ್ಮ ಸ್ವಭಾವ ಮೇಲೆ ಯೋಚನೆ ಮಾಡ್ರಿ ನಿಮ್ಮ ಸ್ವಭಾವಗಳು ಎಲ್ಲಿ ಏರಿಳಿತ ಆಗ್ತಾ ಇವೆ ಯಾವ ಯಾವ ಮೂಮೆಂಟ್ ಅಲ್ಲಿ ನಿಮ್ಗೆ ಸಿಟ್ ಬರುತ್ತೆ ಯಾಕೆ ಸಿಟ್ ಬರುತ್ತೆ ಆ ಸಿಟ್ಟಿನ ಹಿಂದೆ ಇರುವಂತಹ ಕಾರಣ ಕೆಲವೊಂದು ಪಾತ್ರಗಳನ್ನ ನಾವು ಇಷ್ಟಪಡೋದಿಲ್ಲ ಹೆಣ್ಮಕ್ಳು ಅಂದ್ರೆ ಆ ಪಾತ್ರವನ್ನ ಮೈಂಡ್ ಅಲ್ಲಿ ಡಿಸೈಡ್ ಮಾಡಿ ಸರಿ ಇಲ್ಲ ಆ ಸರಿ ಇಲ್ಲ ಅನ್ನೋ ಪಾತ್ರ ಇದೆ ನೋಡ್ರಿ ಅದು ಏನ್ ಮಾಡಿದ್ರೆ ಸರಿ ಅನ್ಸೋದಿಲ್ಲ ಇದು ಸೈನ್ಸ್ ಸೊ ಹಾಗಾಗಿ ಎಲ್ಲಾ ಪಾತ್ರಗಳನ್ನ ಸ್ವೀಕಾರ ಮಾಡಿ ಅಕ್ಸೆಪ್ಟೆನ್ಸ್ ಅದ ನೋಡ್ರಿ ಅದು ರಿಯಲ್ ಆಗಿ ಬಹಳಷ್ಟು ಬಹಳಷ್ಟು ಮಿರಾಕಲ್ ಮಾಡುತ್ತೆ ವಿರೋಧ ಮಾಡೋದ್ರಿಂದ ಯಾವ ಸಾಧನೆಗಳು ಸಮೇತ ಸಾಧ್ಯ ಇಲ್ಲ ಹಾಗಾಗಿ ಹೇಳ್ತೀನಿ ನೋಡ್ರಿ ದಯವಿಟ್ಟು ನಿಮ್ಮನ್ನ ನೀವು ಕಮ್ಜೋರ್ ಅನ್ಕೋಬಾಡ್ರಿ ಅದಕ್ಕೆ ಯಾವಾಗ್ಲೂ ನಾವು ಶಕ್ತಿ ಸ್ವರೂಪಿಣಿ ಇದ್ದೀವಿ ನೋಡ್ರಿ ಬ್ರಹ್ಮ ವಿಷ್ಣು ಮಹೇಶ ಈ ಎಲ್ಲಾ ಮೂರು ತ್ರಿಮೂರ್ತಿಗಳಿಗೂ ಸಮೇತ ಅವರವರ ಶಕ್ತಿ ಸ್ವರೂಪಿಣಿಯಾದ ಹೆಂಡತಿಯರಿದ್ದಾರೆ ನೋಡ್ರಿ ಅವರಿಂದ ಸಾಕಷ್ಟು ಸಾಕಷ್ಟು ಕಲಿಯೋದಕ್ಕೆ ಸಾಧ್ಯತೆಗಳು ನಮ್ಗಿದೆ ಹಾಗಾಗಿ ನಮಗೆ ಕಲಿಸೋದಕ್ಕೆ ಪುರಾಣಗಳಿವೆ ಪ್ರವಚನಗಳಿವೆ ಆಧ್ಯಾತ್ಮಿಕ ಶಕ್ತಿ ಇದೆ ಪ್ರತಿಯೊಂದು ನಮ್ಗೆ ಕಲಿಸೋದಕ್ಕೆ ನಿಲ್ತದ ಬಟ್ ನಾವು ಕಲಿಯೋದಕ್ಕೆ ರೆಡಿ ಆಗ್ಬೇಕು ಹಾಗಾಗಿ ಈ ಸಲ ಮಹಿಳಾ ದಿನಾಚರಣೆಗೆ ನಿಮ್ಮನ್ನ ನೀವು ಸ್ವೀಕಾರ ಮಾಡ್ರಿ ಬೆಳೆಯುವಂತ ಪ್ರಯತ್ನವನ್ನ ಮಾಡ್ರಿ ಮತ್ತೆ ನನ್ನ ಎಲ್ಲಾ ಅನೌನ್ಸ್ಮೆಂಟ್ ಅನ್ನ ನಾನು ಕೊನೆಗೆ ಮಾಡ್ತೀನಿ ಯಾಕೆ ಮಾಡ್ತೀನಿ ಅಂದ್ರೆ ನಿಮ್ಮ ತಾಳ್ಮೆ ನನಗೆ ನೋಡೋದಿರುತ್ತೆ ಹಾಗಾಗಿ ನಿಮಗೆ ಇನ್ನೂ ಒಂದಿಷ್ಟು ಏನಾದ್ರೂ ಸಪೋರ್ಟಿವ್ ಸಿಸ್ಟಮ್ ಬೇಕು ನಮ್ಮ ಕಡೆಯಿಂದ ಅಂದ್ರೆ ಇವತ್ತು ಸಂಜೆ ನಾವು ಎಂಟರಿಂದ ಹತ್ತು ಗಂಟೆಯವರೆಗೂ ಸಮೇತ ನಮ್ಮ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀವಿ ಅದು ಪೂರ್ತಿ ಫ್ರೀ ಸೆಷನ್ ಇದೆ ನಿಮ್ಗೆ ಈ ಕೆಳ ಕೊಟ್ಟಿರುವಂತ ನಂಬರ್ಸ್ ಇದೆ ನೋಡ್ರಿ ಬೇಕನ್ಸಿದ್ರ ನೀವು ಕರೆ ಮಾಡ್ರಿ ನಿಮ್ಮ ಸೀಟನ್ನ ಬುಕ್ ಮಾಡ್ಕೊಡ್ರಿ ನೋಡ್ರಿ ಬೇಕಾದ್ರೆ ಇವತ್ತಿನ ಫ್ರೀ ಸೆಷನ್ ಅನ್ನ ನೀವೆಲ್ಲಾರು ಅಟೆಂಡ್ ಮಾಡಿದ್ರ ಸಾಕಷ್ಟು ಪರಿವರ್ತನೆಗಳು ನಿಮ್ಗಾಗ್ತವ ಅಂತೇಳಿ ಹೇಳ್ತಾ ಎಲ್ಲರಿಗೂ ಶಣ ಧನ್ಯವಾದ ಶುಭವಾಗಿ